ನನಗೊಂದು ಅನುಮಾನ ಪರಿಹಾರ ಮಾಡ್ತೀರಾ ಈಗ ಕಲ್ಯಾಣವೇ ಗೌರಿ ಕಲ್ಯಾಣವೇ ಅಂದರೆ ಈ ಗೌರಿ ಅಂದ್ರೂ ಎಣ್ಣೆನೆ ಸೀತೆ ಅಂದ್ರು ಎಣ್ಣೆನೇನೆ ಅವತ್ತಿನ ಕಾಲದಲ್ಲಿ ಸೀತೆ ಅಂತ ಅನ್ನೋರು ಈಗ ಮಧ್ಯ ಏನ್ ಮಾಡ್ಕೊಂಡ್ರು ಅಂದ್ರೆ ಈ ಸೀತೆ ಅಂದ್ರೆ ಈ ದಾರೆ ಸೀತೆ ಸೀತೆಯನ್ನು ಕರೆದ್ರೆ ಸೀತೆ ವನವಾಸ ಬಂದ್ಬಿಡ್ತದೆ ಅದನ್ನ ಒಂದು ಗೌರಿಗೆ ಹೋಲಿಸ್ಬಿಟ್ರೆ ಒಂದು ತುಂಬಾ ಅದ್ಭುತವಾಗಿರ್ತದೆ ಅಂತ ಗೌರಿ ಗೌರಿಕೆ ಹೇಳ್ಕೊಂಡ್ರು ಗೌರಿ ಅನ್ನೋದನ್ನ ದಾಟಿ ಮಾಡ್ಕೊಂಡ್ರು ಸೀತೆ ಅವಾಗ ಕಲ್ಯಾಣವೇ ಸೀತೆ ಕಲ್ಯಾಣವೇ ಆಡ್ತಿದ್ರು ಹ್ಮ್ ಮಾಲೆ ಹಿಡ್ಕಂಡೋ ಯಾರ್ಯಾರ್ಯಾನದೇ ನಾರಾಯಣ ಸ್ವಾಮಿ ಗತಿಯಂದೋ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಮೇಲೆ ಹಾಡ್ತಿದ್ದು ಗೌರಿಗೆ ಬಂದವರ ಬರೋ ಬರ ಚಿಂತಾ ಕೋ ತಾಲೇ ತಾಲಿ ಒಡಬಗ ಮೇಲಾದೊಂದೈರ ದಾಲಿ ಕಲ್ಯಾಣವೇ ಸೀತೆ ಕಲ್ಯಾಣವೇ ಒಡಬಗ ಮೇಲಾದೊಂದೈರ ದಾಲಿ ಕಟ್ಟುವಾಗ ಬಡಗಲ ರಾಜ್ಯವೇ ಬೆಳಕಾದೋ ಕಲ್ಯಾಣವೇ ಸೀತೆ ಕಲ್ಯಾಣವೇ ಮುತ್ತೋಗದ ಅಲಿಯಲ್ಲೇ ಮುದುರೇ ತಂದ ಚಿನ್ನವ ತೋರಿ ಕಟ್ಟಯ್ಯ ಮಾಡೋದೀಗೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಹಾಲೆಲಿಯಲ್ಲಿ ಆರ್ಸಿ ತಂದ ಚಿನ್ನವ ನೋಡಿ ಕಟ್ಟೈಯ ಮಾಡೋದೀಗೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಯಾಕೆ ಸೀತಮ್ಮನ್ಲ್ಲ ಅದೇ ಹೇಳುತ್ತು ಸೀತೆ ಅಂದ್ರೆ ಇದು ಲಾಸ್ಟ್ನವರ್ಗು ಸೀತೆ ಒನ್ ವಾಸ ಬಂದ್ಬಿಡ್ತದೇನೋ ನಮ್ಮ ಹೆಣ್ಣಿಗೆ ಏನ್ಬಿಟ್ಟು ಗೌರಿನಾ ಗೌರಿ ಅಂದ್ರೆ ಲಕ್ಷ್ಮಿ ಅಲ್ಲಿ ಇಲ್ಲೆಲ್ಲ ಗೌರಿ ಕುಂಡ್ತಾರೆ ಗೌರಮ್ಮನ ಹೋಲಿಸ್ಕೊಬಿಟ್ರು ಪಾಪ ಗೌರಮ್ಮನಾದ್ರೆ ಆಕಾಕ್ ಪೂಜೆ ಮಾಡ್ತಾ ಇರ್ತಾರೆ ಸುಖಾನೆ ಇರ್ಲಿ ಅನ್ಬಿಟ್ಟು ಸೀತೆಯನ್ನ ಬಿಟ್ಟರು ಗೌರಿ ಅನ್ನೋದ್ನ ಅಷ್ಟೇನು ಜಾತಿ ಏನು ಏನು ಇಲ್ಲ ಏನು ಇಲ್ಲ ಯಾವ್ದು ಯಾವ್ದು ಶೈವ ಧರ್ಮದವರು ಈ ಪಟ್ಟೆ ಹೇಳ್ಕೊಳ್ಳೋರು ಗೌರಿ ಅಂತ ನಾಮ ಹೇಳ್ಕೊಳ್ಳೋರು ಸೀತೆ ಅಂತ ಆತರ ಏನಿಲ್ಲ ಆತರ ಏನು ಇಲ್ಲ ಯಾರಾದ್ರೂ ನಂಗೆ ಅಂತ ಹೇಳ್ಬಿಟ್ರು ನೋಡಿ ಏನಂತ ಹೇಳಿದ್ರು ಇದು ಈಗ ನಾಮ ಇಟ್ಕೊಳ್ಳೋರು ನಾರಾಯಣ ಒಕ್ಕಲ ಸೀತೆ ಅಂತ ಕರ್ಕೋತಾರೆ ಸರ್ ನಾವು ವಿಭೂತಿ ಹೇಳ್ಕೊಳ್ಳೋರು ನಾವು ಗೌರಿ ಅಂತ ಕರ್ಕೊಂಡ್ಬಿಡ್ತೀವಿ ಸರ್ ಅಂದ್ಬಿಟ್ಟು ಅವರು ಗೌರಿ ಅಂದ್ರೂ ವಿಘ್ನೇಶ್ ತಾಯಿ ಅವ್ರೂ ನೋನ್ವೆ ಶ್ರೇಷ್ಠ ಇವರು ರಾಮ ಲಕ್ಷ್ಮಣ ಸೀತೆ ಅಂದ್ರೆ ಇವರು ಶ್ರೇಷ್ಠ ವಾದವ್ರೇನೆ ಅದಕ್ಕೆ ಅದ್ರಲ್ಲಿ ಏನು ಅಭ್ಯಂತರ ಏನು ಇಲ್ಲ ಸರ್ ಹೌದು ಸಾಮಾಜಿಕವಾಗಿ ಹೇಳ್ಬೇಕಾದ್ರೆ ಸೀತೆ ಅಂತ ಬಂದ್ಬಿಡ್ತಾ ಕರ್ಕೊಂಡ್ರು ಏನು ತಪ್ಪಿಲ್ಲ ಒಂದೇ ಅಂಶ ಆದಿಶಕ್ತಿ ಅಂಶ ಎರಡು ಅಷ್ಟೇ ಹೌದು ಎಲ್ಲಾ ಒಂದೇ ಎರಡು ಎಲ್ಲಾ ಒಂದೇ ದೇವರು ಅಲ್ವಾ ಇನ್ ನಾವು ಸೀತೆ ಮಾಡಾಕ್ ಹೋದ್ರು ಕೈ ಮುಗಿತೀವಿ ಗೌರಮ್ಮನ್ ಹೋದ್ರು ಕೈ ಮುಗಿತೀವಿ ಯಾವ್ದು ಅಭ್ಯಂತರ ಏನು ಇಲ್ಲ ಏನು ಇಲ್ಲ ಸರ್ ಆಮೇಲೆ ಅಮ್ಮ ನನ್ಗೆ ಇನ್ನೊಂದು ಕುತೂ ಕುತೂಹಲ ಏನ್ ಗೊತ್ತಾ ಅವತ್ತು ಕಟ್ಟಿರೋ ಅವತ್ತೋ ತುಂಬಾ ಹಿಂದೆ ಕಟ್ಟಿರೋ ಸೋಬಾನೆ ಪದದಲ್ಲಿ ಒಳ್ಳೊಳ್ಳೆ ಪದಗಳಲ್ಲ ಹಾಕೊಂಡು ಮಾಡದಿ ಎನ್ನುವ ಪದ ಬರುತ್ತೆ ಅಲ್ವಾ ಮಂಡೆ ಮೇಲೆ ಎಂತ ಬರುತ್ತೆ ನಿಮ್ ನಿಮ್ಮ ಹಾಡಲ್ಲ ಕೇಳಿಸ್ಕೊಂಡು ಈಗ ಹೇಳ್ತಾ ಇದ್ ನಂಗೆನೆ ಈ ಪದಗಳೆಲ್ಲ ಹೇಗೆ ಅಂತ ಕಟ್ಟಿರ್ಬೋದು ಅವರು ಅಂತ ಹೌದು 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 ಹಿಂದಿನ ಕಾಲದವರು ಅವ್ರಿಗೆ ಯಾವ ಒಂದು ಫಿಲಮ್ ಇಲ್ಲ ಒಂದು ಮೊಬೈಲ್ ಇಲ್ಲ ಒಂದು ರೇಡಿಯೋ ಇಲ್ಲ ಒಂದು ಟಿವಿಲ್ ಬರ್ತಾ ಇರಲಿಲ್ಲ ಅದೆಲ್ಲ ಸಂಪ್ರದಾಯ ಬುಕ್ ಇಲ್ಲ ಏನು ಇಲ್ಲ ಅವರು ಇದೇ ಒಂದು ಕಲೆನ ಅವರು ಕಟ್ ನಮಗೆ ಆ ಬುತ್ತಿನ ಕೊಟ್ಟವ್ರೆ ನಾವು ಅದನ್ನ ಬಳಸ್ಕೊಳ್ಳೋದು ನಮ್ಮೇಲ ಅದೇ ನಾವು ಅದನ್ನ ಬಿಟ್ಬಿಟ್ರೆ ಎಲ್ಲೋ ಬೆಟ್ಟನ್ಸಂದಿಲ್ ಹೊಂಟೋಯ್ತದೆ ನಾವು ಬರೇ ಕೈಯಾಗಿ ಹೋಗ್ಬಿಡ್ತೀವಿ ಅದನ್ನ ನಾವು ಉಳಿಸ್ಕೋಬೇಕಾದ್ರೆ ಅದನ್ನ ನಾವು ಉಪಯೋಗಿಸ್ಕೊಳ್ಳೇಬೇಕು ಮಾಡ್ತಿರೋದ್ ಉಳಿಸಬೇಕು ಅಂತ ತುಂಬಾ ಸಂತೋಷ ಇಷ್ಟೆಲ್ಲ ಮಾಡಿದಿರಿ ಅಂದ್ರೆ ಒಂದು

ಆಮೇಲೆ ಅಮ್ಮ ಈ ರಾಗಿ ಬೀಸೋ ಪದ ಹೌದು ಅದು ಕೂಡ ಸೋಬಾನೆ ಬರುತ್ತಾ ಇಲ್ಲ ಇಲ್ಲ ಅದೇ ಬೇರೆ ಬೀಸೋ ಪದ ಅದೇ ಬೇರೆ ಬೇರೆ ಅದರ ಹಿನ್ನೆಲೆ ಏನು ಅದರ ಮಹತ್ವ ಏನು ಅದರ ಶಕ್ತಿ ಏನು ಅದರ ಶಕ್ತಿ ಏನು ಅಂದ್ರೆ ಕಲ್ಲು ಬೆಳಗ ಬೆಳಕರಿಯೋದಕ್ಕೆ ಇವತ್ತೇನು ಮಾಡ್ತಾರೆ ಅಂದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನದೇನು ಆ ಥರ ದಾಟಿ ಮಾಡ್ಕೊಂಡು ಹೇಳ್ತಾರೆ ನಮ್ಮ ತಾಯಿ ಆಡ್ತಿದ್ದ ಹಾಡು ಕಲ್ಲಮ್ಮ ತಾಯಿ ಮೆಲ್ಲಮ್ಮರಾಗಿಯ ಜಲ್ಲ ಜಲ್ಲನೇ ಓದೋರುವ ಜಲ್ಲ ಜಲ್ಲನೇ ಊದರುವ ಮಾತಾಯಿ ಬೆಲ್ಲದ ಋತಿಯ ಬೇಳ ಏಳು ತೊಲೆಯದ್ದೆ ಯಾರ್ಯಾರ ನ್ಯಾನದೇನೋ ಎಳ್ಳು ಜೀರಿಗೆ ಯಾ ಬ್ಯಾಳೆ ಯೋಳ ಜೀರಿಗೆ ಯಾ ಬೆಳೆಯೋ ಭೂಮಿ ತಾಯ ನಾನೆದ್ದೊಂದರಗಳಿಗೆ ನ್ಯಾನದೇನೋ ಅಯ್ಯದೊಂದರಗಳಗೆ ಏನಂತ ನ್ಯಾನದೇನೋ ಒದ್ದಿದ್ದ ಪಾಪ ಪರಿಯಾರ ಕಲ್ಲು ಇಡುದೇನೋ ಎಲ್ಲರ ನ್ಯಾನದೇನೋ ಅಪ್ಪಲ್ಲಕ್ಕಿ ಮ್ಯಾಲೇ ಮಗ ಬರುಲೇ प्लक्की म्याले मगा बरूले सारा सते, मल्लेगे मुडियो स्वासे बरूले। रागी बीसो कल्ले, रन्ना मुद्धीनु कल्ले, राया हन्नाईना हारा माने। ಹರಾಯ ಹಣ್ಣೈನ ಹರಮನೆ ಬೀಸೋ ಕಲ್ಲೇ ನಾನಿಡುದು ಕಲ್ಲೆ ತ್ಯಾರೆ ಉಯ್ಯ ಅಕ್ಕಿ ಬೀಸೋ ಕಲ್ಲೇ ಸಕ್ಕರೆಯ ವಾಡಗಲ್ಲೇ ನಮ್ಮಪ್ಪ ನ ಪಾಜಾಗಲ್ಲೇ ನಮ್ಮಪ್ಪ ನಮ್ಮೆಯ ಪ ಜಲು ಪಚ್ಚೆ ಕಲ್ಲೇ ನಾನೆಡೋದು ಕಲ್ಲೇ ತಾರೇ ಮುಯ್ಯ ಏಳು ತುಲೆಯದ್ದೇ ನಾನಿಡುದು ರಾಗಿ ಕಲ್ಲ ತೋಳಡ ಭುಜ ಹಾಡೆ ನಾಡಾ ಹಾಡಿ ಭುಜ ಹಾಡೆ ನಡ ಹಾಡೇ ಸಾರಸೇ ನಾನಿನ್ನೊಂದಿಗಾಡೇ ದಣ ದೋದೆ ಕಲ್ಲು ಬಿಡುತ್ತಾಳೆಂದು ಕಾಪ ಮಾಡಿ ಕೊಬ್ಯಾಡ ನನ ರಾಗಿ ರಾಗೇ ಬೇಳ ಅಕ್ಕಲ್ಲಿರಾಗೆ ಬಿಳಿಯಾಲೆ ತಾಕೊಂಡು ನಾನು ಮತ್ತೆ ರಾ ತೋರುಗೆ ಮತ್ತೆ ಮತ್ತೇ ರಾ ತೋರುಗೆ ಬರುತ್ತೇನಿ ಸಾರ ಕೈಯ ನನ ಕಲುಬೆಟ್ಟು ಬಿಟ್ಟು ಕಲುಬೆಟ್ಟು ಕಯೋಗೇನೋ ಅಮ್ಮ ಈ ಬೀಸೋ ಪದ ಬೀಸೋ ಕಲ್ಲಿನ ಪದ ಬೀಸೋ ಪದ ಅಥವಾ ರಾಗಿ ಬೀಸೋ ಪದ ಅಂತೇನು ಕರೀತಾರೆ ಅದರ ಮಹತ್ವ ಏನು ಅದರ ಹಿನ್ನೆಲೆ ಏನು ಅದರ ಶಕ್ತಿ ಏನು ಅಂತ ಆ ಹಿನ್ನೆಲೆ ಶಕ್ತಿ ಏನು ಅಂತ ಅಂದರೆ ಆ ತಾಯಿ ಕಲ್ಲಿಡ್ಕೊಂಡು ಹೆಣ್ಣು ಮಗಳು ಅಪ್ಪನ ಮನೇನೂ ನೆನೆಸ್ತಾಳೆ ಗಂಡನ ಮ ಅಣ್ಣನ ಮನೇನೂ ನೆನೆಸ್ತಾಳೆ ಅವಳ ಒಡ ಉಟ್ಟು ಅವಳ ತವರು ಚೆನ್ನಾಗಿರ್ಬೇಕು ಆತರೊಳಗೆ ಅವಳು ಎತ್ತಂತ ಮಗಾನೂ ಪಲ್ಲಕ್ಕಿ ಮೇಲೆ ಬರಬೇಕು ಆ ಮನೆಗೆ ಒಬ್ಬ ಸೊಸೆ ಬರಬೇಕು ಅವಳು ನಂತರ ಒಂದು ಕಲ್ಲಿಡ್ದು ಹಿಡ್ದು ಬೀಸೋ ಅಂತ ಸೊಸೆ ಬತ್ತಾಳೆ ಅನ್ನೋ ಒಂದು ಆ ಆಸೆ ಒಳಗೆ ಅವಳು ಕಲ್ಲು ಹಿಡ್ದಾಳೋ ಎಲ್ಲಾರ ನೆನದಾಳು ಪಲ್ಲಕ್ಕಿ ಮೇಲೆ ಮಗ ಬರ್ಲಿ ಅಂತ ಅವಳು ಎಷ್ಟು ಇಲ್ಲ ಹಾಡು ಹಾಡು ಏನಿದೆ ಅಂದ್ರೆ ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವು ಬರಲಿ ಅಂತ ಅಲ್ವಾ ಕಲ್ಲು ಕೊಟ್ಟ ಮನೆ ಅಂದ್ರೆ ಅದು ಕಲ್ಲು ಕೊಟ್ಟವ್ರು ಒಂದು ಯಾರ ಅಲ್ಲಿ ಒಂದು ತವರು ಮನೆನ ಅಂತ ನನ್ನ ಉದ್ದೇಶ ಅಂದ್ರೆ ಯಾವಾಗ ಮದುವೆ ಆಗಿ ಹೆಣ್ಮಗಳನ್ನ ಕಳಿಸ್ಬೇಕಾದ್ರೆ ಇವಾಗಾದರೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಸೋಫಾ ಸೆಟ್ ಮಂಚ ಕೊಡ್ತಾರೆ ಅಲ್ವ ಕೊಡ್ತಾರೆ ಅವಾಗೇನು ಕೊಡೋರು ಅವಾಗ ಇವ್ಯಾಕೆ ಕಲ್ಲು ಕೊಟ್ಟು ಕಲ್ ಕೊಡ್ತಿದ್ರು ಎಮ್ಮೆನೋ ಸ ನಾವು ಕೊಡ್ತಿದ್ರಲ್ವಾ ಹಾಗೆ ಹೆಣ್ಮಗಳು ಅದವಳು ಸಮೃದ್ಧವಾಗಿರ್ಲಿ ಯಾವಾಗ್ಲೂ ಅವಳು ಬೀಸ್ಕೊಂಡು ಆಡ್ತಾ ಇದ್ದಂತ ಯಾಕೆ ರಾಗಿ ಬೀಸಬೇಕಾದ್ರೆ ಈ ಪದ ಕಟ್ಕೊಂಡ್ರು ಅವ್ರಿಗೆ ಆಯಾಸ ಆಗಬೇಡ್ದು ಈ ಪದನ ಅವಳು ಮರದಲ್ಲಿರೋ ರಾಗಿ ಆಗ್ಬೇಕು ಅಂತ ಅಂದ್ರೆ ಅವಳು ಎಲ್ಲಾ ದೇವ್ರನ್ನೂ ನೆನೆಬೇಕು ಅವಳು ಎಲ್ಲಾರ್ನು ಅಣ್ಣ ತಮ್ಮದಿರ್ನೆಲ್ಲಾ ನೆನೆಬೇಕು ತಂದೆ ತಾಯಿ ನೆನೆ ಎತ್ತವನ್ನ ಎತ್ತವೂನ್ನ ನೆನೆಬೇಕು ಅವಳು ಆಯ್ತು ಕೆಲಸ ಮುಗಿಬೇಕು ಮುಗಿಯುವ ಮುಖ್ಯವಾಗಿ ಆಮೇಲೆ ವರ್ಷ ವರ್ಷೊಂಬತ್ತು ಕಾಲ ಮೂರೊತ್ತು ಇದೇ ಕೆಲಸ ತಾನೆ ಹೆಣ್ಮಕ್ಳಿಗೆ ಅವತ್ತಿನ ಕಾಲ ಬೀಸೋರ್ಗೆಲ್ಲ ಮಂಡಿ ಎಲ್ಲ ಜಿಡ್ಡು ಕಟ್ಟೋಗೋದು ಕಾಲೆಲ್ಲ ಇದಾಗೋಗೋದು ಇವತ್ತು ಯಾವ ಇದು ಇಲ್ಲ ಹಾಕಿ ಮಿಕ್ಸಿ ರುಬ್ಬಿಡೋದು ಇಲ್ಲ ಗ್ರೈಂಡರ್ಗೆ ಹಾಕ್ಬಿಡೋದು ಅಷ್ಟೇ ಹಾಕಿ ರೆಡಿಮೇಡ್ ಬಂದ್ಬಿಡೋ ಪಟ್ನಾ ಕಿತ್ತಿ ಕುಕ್ಕರ್ ಹಾಕ್ಬಿಡೋದು ಹಾಕ್ಬಿಡೋದೇನೇನೆ ಅವತ್ತಿನ ಕಾಲ ಹಂಗಿತ್ತು ಅವಳಿಗೆ ಕೈಯು ಅಪ್ಳೆ ಬರಬ್ಯಾಡ್ದು ಈ ಮಂಡಿ ನೋವು ಕಾಣ್ಬ್ಯಾಡುದು ಅಂತ ಹೇಳಿ ಆ ರಾಗಿ ಕಲ್ಲಿನಲ್ಲಿ ಅವಳ ಆಯಾಸ ಅವಳ ಇದ ಹಾಡ ಮೂಲಕ ಮರೀತಾ ಇದ್ರು ಆ ಮತ್ತು ಅವಾಗ ಮೌಲ್ಯಗಳು ಮತ್ತು ಮನುಷ್ಯನ ಮನಸ್ಸು ತುಂಬಾ ಪರಿಶುದ್ಧವಾಗಿದ್ದರಿಂದ ಆ ಸಮಯ ಕಳೀಲಿಕ್ಕೆ ಕಟ್ಕೊಂಡಂತ ಹಾಡಲ್ಲೂ ಕೂಡ ನಿಧಿ ಪಾಠವನ್ನು ಸೇರಿಸ್ಕೊಂಡ್ರು ಅಲ್ವಾ ಈಗ ಇಲ್ಲಿ ಕರಡಿ ಜಾಮೂನು ಅಂತ ಬರೀತಾರಲ್ಲ ಈಗಿನ ಕಾಲ ಸಾಹಿತಿಗಳು ಆತರ ಅಲ್ಲ ಕಲ್ಲು ಕೊಟ್ಟ ಮನೆಗೆ ಎಲ್ಲಾ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತ ಅಲ್ವಾ ಅಂದ್ರೆ ಮೈನ ಆಯಾಸವನ್ನ ಕಳೀತಾಯ ಕಟ್ಟಿರುವಂತ ಒಂದು ಪದ ಕಲ್ಲಿನ ಪದ ಅಮ್ಮ ನಿಮ್ಮಂತ ಸಂಪನ್ಮೂಲ ವ್ಯಕ್ತಿ ನನಗೆ ಪುನಃ ಸಿಗೋದು ತುಂಬಾ ದುಬಾರಿ ಅದಕ್ಕೆ ಈ ಪ್ರಶ್ನೆಗೆ ನಿಮ್ಮಂತ ಕೇಳ್ಬಿಡ್ತೀನಿ ಮದುವೆಗಳಲ್ಲಿ ಸೋಬಾನೆ ಇಲ್ಲದೆ ಕೂಡ ಮದುವೆ ನಡೀತಾ ಇದೆ ಗಂಡು ಹೆಣ್ಣು ಓಡೇ ಹೋಗ್ಬಿಡ್ತಾವ್ರೆ ಅವ್ರೇನು ಸೋಬಾನೆ ಆಡ್ಕೊಂಡು ನೋಡಕ್ತಾ ಇಲ್ಲ ಬರಮ್ಮ ಬನ್ರಿ ಸೋಬಾನೆ ನಾವು ಇದ್ ಬಸತ್ ಅಂತ ಕರಿತಾರಾ ಇಲ್ಲ ಮತ್ತೆ ಸೋಬಾನೆ ಇಟ್ಕೊಂಡೇ ಮದುವೆ ಮಾಡಬೇಕು ಅಂತ ಯಾಕೆ ಹಿರಿಕರು ಮಾಡಿಕೊಂಡಿದ್ರು ಅಂತ ಅನ್ಸುತ್ತೆ ನಿಮ್ಗೆ ಸೋಬಾನೆ ಹಾಡಿ ಮದುವೆಗೂ ವ್ಯತ್ಯಾಸ ಏನು ಅವತ್ತಿನ ದಿನ ಒಂದು ಸಂಪ್ರದಾಯದಲ್ಲಿ ಹೆಣ್ಣೋರು ಗಂಡೋರು ಹೋಗಿ ಅವಾಗ ಅದೆಷ್ಟೋ ಜೊತೆ ಚಪ್ಪಲಿ ತಗೋವಂತೆ ಆ ಸಂಪ್ರದಾಯದಲ್ಲಿ ಹೆಣ್ಣೋಡಿ ಮದುವೆ ಮಾಡ್ತಾ ಇದ್ರು ಅತ್ತೆ ಮನೆ ಕಡೆಯೋರು ಒಂದು ಮಗಳನ್ನ ಒಂದು ಒಂದು ಭಾವನೆ ಕೆಟ್ಟ ಇದ್ರಲ್ಲಿ ನೋಡ್ಕೊಂಡ್ರು ತಾಯಿದಿರು ಕೇಳೋರು ತಾಯಿ ಮನೆಯವ್ರು ಇದಾದ್ರೆ ಅವ್ರು ಕೇಳ್ತಿದ್ರು ಈ ಒಂದು ಸಂಪ್ರದಾಯ ಒಗ್ಗಟ್ಟಿಗೆ ಎಲ್ಲರೂ ಸೇರಿ ಮದುವೆ ಮಾಡ್ತಾಯಿದ್ರು ಇವತ್ತು ಹಂಗೆ ಒಯ್ತಾರೆ ಹಿಂಗೆ ಕರ್ಕೊಂಡು ಬಂದುಬಿಡ್ತಾರೆ ಅವ್ರ ಇಡ್ತಾರೋ ಇಳು ರೈಟ್ ಹೇಳ್ತಾಳೋ ಅದೊಂದೇ ಬಂದಿರೋದು ಇವಾಗ ಆವತ್ತಿನ ಸಂಪ್ರದಾಯ ಈ ಒಗ್ಗಟ್ಟಿಗೆ ನಮ್ಮ ಮಗನಿಗೆ ಒಂದು ಕೊನೆವರೆಗೂ ಬೆಂಬಲವಾಗಿ ಇರ್ತಾಳೆ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲಾರನು ಸೇರಿ ಮದುವೆ ಮಾಡ್ತಾ ಇದ್ರು ಈ ಸೋಬಾನಿ ಜೊತೆಯಲ್ಲಿ ಅತ್ತೆ ಮಾವದಿರ್ನ ಅಪ್ಪ ಅವನ್ನೆಲ್ಲ ಒಂದ್ ಮಾಡ್ತಿತ್ತೆ ಈ ಶೋಭಾನ ಬೀಗ್ ಈ ಗಂಡ ಹೆಣತಿನ ಜೋಡಿ ಮಾಡಿಸಿ ಸೇರ್ಸಕ್ಕೆ ಒಂದು ಹಾಡಿನ ಮೂಲಕ ಒಂದಿದು ಆ ತರ ಇದ್ ಮಾಡ್ತಿದ್ರು ಇವತ್ತೆಲ್ಲೋ ಮೊಬೈಲ್ ಎಲ್ಲ ಹಾಡಾಕ ಬಿಡ್ತಾರೆ ತಾಲಿ ಕಟ್ಬಿಡ್ತಾರೆ ಅದೆಲ್ಲ ಹಾರ ಬದ್ಲೈಸ್ಕೊ ಬಿಡ್ತಾರೆ ಮಾಡ್ಕೊಬಿಡ್ತಾರೆ ಸಹ ಇಂದಿನ ಸಂಪ್ರದಾಯ ಬರಲ್ದು ಅವರು ನಮ್ಮ ತಾಯಿ ಆಡ್ತಾ ಇದ್ದಂತ ಹಾಡು ಅದೇ ಈ ತರ ಒಂದು ಹುಡುಗಿನ ಯಾರೋ ದೊಡ್ಡ ಅಂತ ಅಂದ್ ಹುಡ್ಗಿನ ಮಗ ಪ್ರೀತಿಸ್ಬಿಟ್ಟ ಆ ಹುಡುಗಿಗೆ ಸೊಪ್ಪು ತೊಳೆದ್ ಉಪ್ಸಾರು ಮಾಡೋದೇ ಗೊತ್ತಿಲ್ಲ ಹೌದು ಆವಾಗ ಹೇಳದ್ಲಂತೆ ಬೇಡ ಕಣಪ್ಪ ಅವ್ರಿಗೂ ನಮಗೂ ಬೆರೆಯಲ್ಲ ಮಗನೇ ಆ ಈ ಹೆಣ್ಣು ನಮಗೆ ಬೇಡ ಅಂತ ಹೇಳುದ್ರಂತೆ ಅವನು ಪಾಪ ಇನ್ನ ಬಾ ಹೇಳ್ಬಿಟ್ಟ ಅವನೇ ಹುಡ್ಗಿನ ಬಿಡಕಾಗಲ್ಲ ತಂದುಬಿಟ್ಟ ಆ ಸೊಸೆ ಅಡುಗೆನ ಪಟೋದರು ಬೇಸೊಪ್ಪ ತೊಳಿ ಬೇಸೋಳೆ ಜಾತಿ ನಾಯಕ ರಾಮಾಗಳ ಜಾತಿ ನಾಯಕ ರಾಮಾಗಳೇ ಜಾತಿ ಮಗಳು ತಂದ ತಂದಗಲಿಂದ ಊಟದ ಸುಖವು ನಾಮಾಗಿಲ್ಲ ಊಟದ ಸುಖವು ನಾಮಾಗಿಲ್ಲ ಬೇಡ ಬೇಡ ಈ ಎಣ್ಣ ತಂದಲ್ಲೋ ಬ್ಯಾರೆ ಕಟ್ಟಿರೋ ಸೊಗರುಡಿಯ ಕಟ್ಟಿರು ಸೊ ಗರುಡಿಯ ನನಗೆ ತರುಲಿಲ್ಲ ಹವಳಾಗೆ ಬರುಲಿಲ್ಲ ನಾ ಬಾರ ಕೋಗಿ ಬರುತ್ತಿದ್ದೆ ದಾರುಬಾರ ಕೋಗಿ ಬರುತ್ತಿದ್ದೆ ದಾರುಬಾರ ಬರುತ್ತಿದ್ದೆ ತಾಯಮ್ಮ ಅವರು ದೊರುಕ್ಕೆ ದರೆ ಯಾರ ದರುಕ್ಕೆ ದರೆ ಯಾರ ದರುಕ್ಕೆದಾರೆ ಯಾರ ದರು ತಾಯಮ್ಮ ಒಪ್ಪೇನೇ ತಾಯಿ ಮನಸಿಗೇ ಒಪ್ಪೇನೆ ತಾಯಿ ಮನಾಸಿಗೇ ಅತ್ತೆ ಮಾವಾರ ಗಂಜೆ ಮತ್ತೆ ಮೈದಾನಿ ಗಂಜೆ ಒತ್ತು ನಿಲ್ಲೇ ಗಂಜಿ ಹೂವತ್ತು ಎಲ್ಲೇ ಎದ್ದೆ ನ್ಯಾರೇ ಗಂಜೆ ಓತುನ ನೆಲ್ಲಿ ಎದ್ದೆ ನ್ಯಾರೆ ಗಂಜೆ ಬಾಳೆದೋರೆ ಒಪ್ಪು ಕಾಣಪ್ಪ ಮಾನಾಸಿಗೇ ಹೂ ಒಪ್ಪು ಕಾಣಪ್ಪ ಮಾನಾಸಿಗೇ

ಹಂಗೆ ಅವತ್ತಿನ ಕಾಲದಲ್ಲಿ ಪಾಪ ಅವಳಿಗೆ ತೋಟದರಬೆ ಸೊಪ್ಪ ತೊಳೀದೆ ಬೇಸ್ಬುಟ್ಲಂತೆ ಅಯ್ಯೋ ದೇವ್ರೆ ತೊಳೀಲಿಲ್ಲ ಸಮೇತ ಬೇಯಿಸ್ಬಿಟ್ಲು ಅತ್ತೆ ಹೇಳದ್ಲಂತೆ ತೋಟದರ್ಬೆ ಸೊಪ್ಪ ತೊಳಿದಾಲೇ ಬೇಸೊಳ್ಳೆ ಒಳ್ಳೆ ವಂಶಿಕರು ಮಗಳು ಅಂತ ತಂದಲ್ಲ ಇಂತ ಬಂದಾಗಿಂದ ಊಟ ಸುಖ ಅಂದ್ರೆ ಒಂದ್ ಹೆಣ್ ತರಬೇಕಾದ್ರೆ ಇದಿಷ್ಟು ನೋಡ್ಬೇಕು ನೋಡ್ಬೇಕು ನಮ್ ನೆರೆ ಹೊರೆ ನಮ್ ಆಹಾರ ಸಂಸ್ಕಾರ ಇದೆಲ್ಲದಕ್ಕೂ ಅದಕ್ಕೆ ಜಾತಿಲೆ ತರಬೇಕು ಹೆಣ್ಣನ ಅಂತ ಹೇಳ್ತಾರ ಅಂತ ಅಂದ್ರೆ ನಮ್ಮ ಮನೆಯ ಸಂಪ್ರದಾಯವೂ ಅಲ್ಲೂ ಇರ್ತದೆ ಇರುತ್ತೆ ತುಪ್ಪಿನ ಏನು ಇಲ್ಲ ಅಲ್ವಾ ನಮ್ ಜಾತಿಯಲ್ಲೇ ತರಬೇಕು ಹೆಣ್ಣು ತಗೊಂಡು ಜಾತಿ ಅಂತಾರಲ್ಲ

ಆದರೆ ಇಷ್ಟು ನನ್ನ ಮನಸ್ಸಿಗೆ ಸಮಾಧಾನ ಸಿಗೋ ಥರ ಉದಾಹರಣೆ ಕೊಟ್ಟು ವಿವರಣೆ ಕೊಟ್ಟು ಒಂದು ಶೋಭಾನೆ ಕಲೆಯನ್ನು ನನಗೆ ಯಾರೂ ತಿಳಿಸಿರಲಿಲ್ಲ ಅಮ್ಮ ತಮಗೆ ನಮಸ್ಕಾರ ಮಾಡ್ತೀನಿ ಬಿಡದಿ ಬಾರಂದೂರಿಂದ ಬೆಂಗಳೂರಿನ ನಮ್ಮ ಜನಪದ ಶ್ರೀ ಸ್ಟುಡಿಯೋವರೆಗೂ ಬಂದು ನಿಮ್ಮ ಅನುಭವದ ನಾಲ್ಕು ಮಾತುಗಳನ್ನ ಮಾತ್ರ ಹಂಚ್ಕೊಂಡ್ರಿ ನಿಮ್ಗೆ ಧನ್ಯವಾದಗಳು ಜಾನಪದ ದೇವರು ನಿಮಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಕರ್ದಿ ಅಂತ ಒಂದು ಅದ್ಭುತವಾದ ಜಾಗದಲ್ಲಿ ಕುಂಡಿಸಿ ಎಲ್ಲೋ ಆಡ್ತಾ ಇದ್ದೆ ಮದುವೆಗಳ ಹಬ್ಬ ಅರ್ಜಿಂದಲಿ ಯಾವುದೋ ಒಂದು ಹೊಸಕೆ ಒಳಗೆ ಆಡ್ತಾ ಇದ್ದೆ ಆಮೇಲೆ ಒಂದು ಕಾರ್ಯಕ್ರಮ ಮರದೇವರು ಸಾರು ಕಾರ್ಯಕ್ರಮದಲ್ಲಿ ನನಗೆ ಹತ್ತು ವರ್ಷ ನನಗೆ ಕೊಟ್ಟಂತ ನಮ್ಮ ಗುರುಗಳು ಅಲ್ಲಿ ಕೂತವ್ರೆ ಅವ್ರಿದ್ರೆ ನನಗೆ ಒಂಥರ ರೆಕ್ಕೆ ಬುಕ್ಕ ಬಂದಂಗೆ ನಂಗೆ ನಾನು ಅಲ್ಲಿ ನನಗೆ ಪ್ರಥಮ ಬಹುಮಾನ ಅನ್ನೋದು ನನಗೆ ಒಂಥರ ಇದು ಲೋಕದಲ್ಲಿ ಎಲ್ಲರ ಹೆಸರು ಇಲ್ಲಿಂದ ಕೂಕ ಬರೋರು ಎರಡು ಒಂದು ಮೂರು ಎರಡು ಇನ್ ಕೂಗೋರು ನನಗೆ ಕೊಡ್ತಾರ ನಾನು ಕೊಡಲ್ಲ ಅಯ್ಯೋ ಅಂತ ಅನ್ನೋದು ಒಂದು ಇದಾಗೋದು ಲಾಸ್ಟಿಗೆ ಪ್ರಥಮ ಬಹುಮಾನ ಬಾನಂದೂರು ಬೋರಮ್ಮ ಅನ್ನೋರು ಅವ್ರನ್ನ ನಾನು ಇವತ್ತಿನವ್ರಿಗಾಗಿ ನಾನು ತಣ್ಣನ ಇವತ್ತಿಲಿ ಮುನಿಕೊಂಡು ನಾನು ಅವ್ರನ್ನ ನಾನು ನೆನ್ಸ್ಕೊತೀನಿ ನನ್ನ ಗುರುಗಳು ಕೂತವ್ರೆ ಬಸವರ ಸಾರು ನನಗೆ ಒಂದು ಬೆಳಕಿಗೆ ತಂದವರು ಅವ್ರೇನಿ ಆಮೇಲೆ ನನಗೆ ಚಿಕ್ಕಮ್ಮ ಪ್ರಶಸ್ತಿ ಆಗಲೇ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದನೇ ನನಗೆ ಚಿಕ್ಕಮ್ಮ ಪ್ರಶಸ್ತಿ ಕೊಟ್ಬಿಟ್ರು ನನಗೆ ಆ ವೇಜು ಇರಲಿಲ್ಲ ಆದರೆ ಅವತ್ತಿನ ಕಾಲದಲ್ಲಿ ನನಗೆ ಕರೆಸಿ ಏಳಿ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದೆ ತಾಯಿ ಏನು ತಂದೆ ಏನು ಏನು ಮಾಡ್ಕೊಂಡಿದ್ದೆ ಅಂತ ಎಲ್ಲ ಹೇಳಿ ನನಗೆ ಒಂದು ಇದನ್ನ ಪೋಟ ನನ್ನ ಇದಾಕಿ ನನಗೆ ಒಂದು ಪ್ರಶಸ್ತಿ ಇದು ಕೊಟ್ಟರು ಅವರು ಕೊಟ್ಟಂತ ಕೊಡುಗೆ ನಾನು ಇವತ್ತು ಅದನ್ನ ಜಾಪಾನದಲ್ಲಿ ಇಟ್ಕೊಂಡಿದ್ದೀನಿ ನನ್ನತ್ರ ಈ ಪ್ರಶ್ನೆ ನಿಮ್ಗೆ ಕೇಳಬೇಕು ಅಂತ ಇರಲಿಲ್ಲ ನಿಮ್ಮ ಬಂತಾರ ಅಂತ ಕೇಳ್ತೀನಿ ನಿಮಗೂ ಜಾನಪದ ಲೋಕಕ್ಕೂ ಏನು ಸಂಬಂಧ ಹೆಂಗ್ ಸಂಬಂಧ ನಿಮ್ಮ ಅನುಭವ ಏನು ಜಾನಪದ ಲೋಕ ಜೊತೆಗೆ ಜಾನಪದ ಲೋಕದಲ್ಲಿ ಅಂದ್ರೆ ನಮಗೆ ಈ ರಾಮನಗರದ ಮುರುದೇವ್ರ ಸಾರ್ ಕಾರ್ಯಕ್ರಮದಲ್ಲಿ ನನ್ನ ಗುರುತಿಸ್ತೋರೆ ನನ್ನ ಗುರುಗಳು ಅವರು ನನ್ನ ಅಲ್ಲಿಂದ ಆಚಿಕೆ ನನ್ನ ಕರೆದ್ರು ಆಡೋರು ನಲ್ವ ಒಂದು ಇನ್ನೂರು ತಂಡ ಇನ್ನೂರ ಹತ್ತು ಹಿಂಗೆ ತಂಡ ಬರೋರು ಇಷ್ಟು ಜನದಲ್ಲಿ ನಾನು ಪಾಸ್ ಆಯ್ತಿನ ಅನ್ನೋದು ಒಂದು ನನಗೆ ಒಂಥರ ಕುತೂಹಲ ಇತ್ತು ಅಂತ ನನಗೆ ಕುತೂಹಲ ಏನೋ ಒಂಥರ ಯಾಕರಬ್ಬನ್ ಯಾಕರಬ್ಬನ್ ಏನ್ ನನ್ನೇನ್ ಪಾಸ್ ಮಾಡ್ತಾರ ಇಷ್ಟು ಜನದಲ್ಲಿ ಮೈಸೂರ್ ತಾವಿಂದ ಕನಕ್ಪುರ್ ತಾವಿಂದ ನಾ ಮೇಲ್ಕೋಟೆ ತಾವಿಂದ ಬಂದವ್ರೆ ನಮ್ಮ ನನ್ನ ಪಾಸ್ ಮಾಡ್ತಾರ ಅಂತ ಒಂದು ಇದಿತ್ತು ಆದ್ರೆ ಅಲ್ಲಿ ನನ್ನ ಗುರ್ತಿಸ್ಕೊಂಡು ನನ್ನ ಜನಪದ ಲೋಕ ಕರೆದಂತ ಪುಣ್ಯಾತ್ಮರು ನನಗೆ ಅದೊಂದು ತೌರ್ ಮನೆಯ ಉಳ್ಕತ್ತು ಅಂತ ನಾನು ಎಲ್ಲೋದ್ರು ಅದ ನಾನು ನನಗೆ ಅದೊಂದು ತವರ್ ಮನೆ ಜನಪದ ಲೋಕ ನನಗೆ ಒಂದು ತಾಯಿ ತವರ್ ಮನೆ ಅಲ್ಲಿ ಹೋದ್ರೆ ನನ್ನ ಎಲ್ಲ ಒಂಥರ ಭಾವಣಿಕೆ ಎಲ್ಲ ಒಂಥರ ಪ್ರೀತಿ ಶ್ವಾಸ ನನ್ಗ ಹೋದ್ರೆ ನಮ್ ಸಾರಿಲ್ಲ ಅನ್ನೋದೇ ನನ್ಗ ಒಂದಿದು ಅಷ್ಟು ನನ್ನ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಕಲೆನ ಮುಂದೆ ತಂದ್ರು ನನಗೆ ಒಂದು ಬಹಳ ಖುಷಿ ನಾನು ಇದ್ನ ನಾನು ಹಾಗಿದ್ರೆ ಎರಡು ಬಾರಿ ನಿಮ್ಮ ಬಾಯಲ್ಲಿ ಹೆಸರು ಬಂತು ನಾವು ಕೂಡ ರಾಮನಗರದ ದಿವಂಗತ ಮರಿದೇವರ ಬಗ್ಗೆ ಕೇಳಿದೀವಿ ಹೌದು ಒಳ್ಳೆ ರಾಜಕೀಯ ನಾಯಕರು ಆಗಿದ್ರು ಒಳ್ಳೆ ಸಾಂಸ್ಕೃತಿಕ ನಾಯಕರು ಆಗಿದ್ರು ಅವರಿಗೆ ಸೋಬಾನೆ ಕಲೆಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು ಮತ್ತು ಬಗ್ಗೆನೇ ಬಗ್ಗೆ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡೋರು ಅವ್ರ ಬಗ್ಗೆ ಮಾತಾಡಿ ಅವರು ತಾಯಿಯನ್ನು ನಮ್ಮಂಗೆ ಆಡ್ತಾ ಇದ್ರಂತೆ ಅವರ ತಾಯಿ ಅಲ್ಲಿ ಇದು ಕೆಂಪ ಪಾಳ್ಯ ಕೆಂಪೇಗೌಡನ ದೊಡ್ಡಿನ ಕೆಂಪಯ್ಯನ ಪಾಳ್ಯನು ಅವರ ತಾಯಿ ಆಡ್ತಾ ಇದ್ರಂತೆ ಕೆಂಪಮ್ಮ ಇಲ್ಲ ರಾಮನಗರ ರಾಮನಗರ ಹತ್ರ ಅವರು ಆಡ್ತಾ ಇದ್ದಕ್ಕೆ ಅವರ ತಾಯಿ ಹೆಸರು ಮೇಲೆ ಒಂದು ಇಂಥ ಕಾರ್ಯಕ್ರಮನ ಮಾಡ್ತಾ ಇದ್ರು ನಾನು ಪಾಪ ಲಾಸ್ಟ್ನೇಲಿ ಒಂದು ಅವ್ರಿಗೆ ಮೇಲೆ ಒಂದು ಹಾಡು ಹೇಳ್ಬಿಟ್ಟೆ ಅವರು ನನ್ನ ಅಷ್ಟೇ ಒಂದು ಪ್ರೀತಿಸಿ ಓಟ ಇಡೀರಪ್ಪ ನನ್ನ ಅಂತ ಹೇಳಿ ಅದೇ ಕೊನೆ ಒಂದು ಸನ್ಮಾನ ಮಾಡಿದ್ರು ಪಾಪ ಇನ್ನ ಒಂದು ಕಣಿದಾಸ ಪಿಕ್ಚರ್ ರಾಜ್ಕುಮಾರ್ ಮೇಲೆ ಗುರುವಿಗೆ ಗುರುವಾಗಿ ಬಂದಿದರೋ ನಮ್ಮ ದೇವ್ರು ಸಾರು ರಾಮನಗರಕ್ಕೆಲ್ಲ ಹೆಸರ ತಂದಿದರು ತಂದೆ ಸಿದ್ದಪ್ಪರು ತಾಯಿ ಕೆಂಪವ್ವನವರು ಅವರ ಹೊಟ್ಟೆ ಒಳಗೆ ಹುಟ್ಟಿದ ಮಗ ನಮ್ಮ ಮರುದೇವರು ಸಾರು ಮುಚ್ಚಿಟ್ಟ ಕಲೆಗಳೆಲ್ಲ ಮುಂದೆ ತಂದಿದರು ಗುರುವಿಗೆ ಗುರುವಾಗಿ ಬಂದಿದರು ನಮ್ಮಮ್ಮರ್ದೇವ್ರು ಸಾರು ರಾಮನಗರಕ್ಕೆಲ್ಲ ಹೆಸರ ತಂದಿದಾರೂ ನಿಮ್ದು ಸಾಹಿತ್ಯನ ಇದು ಹೌದು ಹಂಗೇಳ್ಬಿಟ್ಟೆ ಅವ್ರಿಗೆ ತುಂಬಾ ಖುಷಿ ಆಗೋಯ್ತು ಪಾಪ ಅವರು ಒಳ್ಳೆ ಕಲಾವಿದರನ್ನೆಲ್ಲ ಸೇರ್ಸೋರು ಖುಷಿ ಆಗಿದ್ರೆ ನಿಮ್ ರಾಮನಗರ ನಂಗೆ ಬಹಳ ಸಂತೋಷ ನಾನು ಕಾಲ ಬದುಕಿದ್ದೀನಿ ನಂದಿರ್ಲಿ ನಮ್ಮಂತ ಕಲಾವಿದರ್ನ ಇಂಥ ಬೆಳಕಕ್ಕೆ ತಂದ್ಕೊಂಡಿರ್ಸಕ್ಕೆ ಭಗವಂತ ನಿಮಗೆ ಆಯ್ಸು ಆರೋಗ್ಯ ಕೊಟ್ಟಿ ಕಾಪಾಡಲಿ ನಮ್ಮಂತ ಕಲಾವಿದರ್ನ ಕರ್ಕೊಬಂದು ಇಂಥ ಒಂದು ಎಲ್ಲೋ ಒಂದು ಕಡೆ ಇರ್ತಾರೆ ಅವ್ರಿಗೇನು ಗೊತ್ತಾಗಲ್ಲ ಇಂಥ ಮುಚ್ಚಿರೋ ಕಲೆಯೆಲ್ಲ ಇಂಥ ಬೆಳಕಕ್ಕೆ ತರೋ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಿಮಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಭಗವಂತ ಅಪ್ಪ ಸ್ವಾಮಿ ನಮಸ್ಕಾರ ಜನಪದ ಗೀತೆಗಳು ಕಾಲದಿಂದ ಕಾಲಕ್ಕೆ ರೂಪ ಸ್ವರೂಪ ದನಿ ಬೆಡಗುಗಳು ಸಣ್ಣ ಪುಟ್ಟ ಪರಿಷ್ಕಾರದ ಜೊತೆಗೆ ರೂಪ ಪಡಿತವೆ ತುಂಬ ಹಳೆಯ ಕಾಲದ ಸೊಬಾನೆ ಹಾಡು ಅಥವಾ ಜನಪದ ಗೀತೆಗಳು ತುಂಬ ನಿಧಾನಗತಿಯಲ್ಲಿದ್ದುದೂ ಇತ್ತು ಆ ನಿಧಾನಗತಿ ಹೊಸ ಕಾಲಕ್ಕೆ ಅಷ್ಟು ರುಚಿಸದೆ ಹೋಗುತ್ತಿರುವ ಸಂದರ್ಭಗಳನ್ನು ನೋಡಿದ್ವಿ ಅದನ್ನು ಮೀರಿ ಬೋರಮ್ಮ ಬಾನಂದೂರಿನ ಬೋರಮ್ಮ ತನ್ನ ಸುಂದರವಾದ ಅಚ್ಚುಕಟ್ಟಾದ ಹಿತವಾದ ಮನಸ್ಸನ್ನು ಸೆಳೆಯುವಂತಹ ಧ್ವನಿ ಮತ್ತು ಹಾಡಿನ ರೂಪದಿಂದ ಎಲ್ಲರನ್ನೂ ಸೆಳೆಯುವ ಕಾಲಕ್ಕೆ ತಂದು ಈ ಹಾಡುಗಳನ್ನು ನಿಲ್ಲಿಸಿದ್ದಾರೆ ಸ್ವತಃ ಹಾಡು ಕಟ್ಟುವ ಗುಣ ಇರುವ ಬೋರಮ್ಮ ಅವರಿಗೆ ಹಾಡನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ವಿವರಿಸಬಲ್ಲ ಶಕ್ತಿ ಕೂಡ ಅವರಲ್ಲಿ ಇರುವುದು ವಿಶೇಷ ಜನಪದ ಹಾಡುಗಾರರು ತಾನೇ ತಾನಾಗಿ ಹಾಡುತ್ತಾರೆ ಹೆಚ್ಚು ಅವುಗಳನ್ನು ವಿವರಿಸುವ ಶಕ್ತಿಗೆ ಹೆಚ್ಚು ಪಾಲು ಜನರಿಗೆ ಸಾಧ್ಯವಾಗದೆ ಹೋಗುತ್ತೆ ಅದನ್ನು ಮೀರಿಕೊಂಡವರು ಶ್ರೀಮತಿ ಬೋರಮ್ಮ ಅವರು ನಮ್ಮ ನಾಡಿನ ಈ ತಲೆಮಾರಿನ ಜನಪದ ಗೀತೆಗಳನ್ನು ಹಾಡುವವರಲ್ಲಿ ಅತ್ಯಂತ ಅಗ್ರಗಣ್ಯರು ಯಾರನ್ನು ಹಿಡಿಯಬಲ್ಲ ಯಾರನ್ನು ಹಿತಗೊಳಿಸಬಲ್ಲ ಯಾರನ್ನು ಸೆಳೆಯಬಲ್ಲ ಅಪರೂಪದ ಧನಿ ಹಾಡುವ ಶಕ್ತಿ ಅವರ ಸಾಮರ್ಥ್ಯ ಅಪರೂಪದ್ದು ಅವರಿಗೆ ನನ್ನ ನಮಸ್ಕಾರ